ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿರುವ ಒಂದು ಮಾಹಿತಿ ಯಾವುದಪ್ಪ ಅಂತಂದ್ರೆ, ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ಹೊಸ ಫಲಾನುಭವಿಗಳ ಪಟ್ಟಿ ಅಥವಾ ಬೆನಿಫಿಷರಿ ಲಿಸ್ಟ್ ಅನ್ನ ಬಿಡುಗಡೆ ಮಾಡಲಾಗಿದೆ. ಹೌದು ಫ್ರೆಂಡ್ಸ್, ಇವತ್ತು ತಾನೇ ಬಂದಿರುವಂತಹ ಹೊಸ ಬೆನಿಫಿಷರಿ ಲಿಸ್ಟ್ ಅನ್ನ ನಾನು ನಿಮಗೆ ಯಾವ ರೀತಿ ಚೆಕ್ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ನೀವೇನಾದರೂ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಒಂದು ಲಾಭವನ್ನು ಪಡಿತಾ ಇದ್ರೆ ಈ ವಿಡಿಯೋನ ತಪ್ಪದೆ ನೋಡಿ. ಹೌದು ಫ್ರೆಂಡ್ಸ್, ಇಲ್ಲಿವರೆಗೆ ಯಾವ ಒಂದು ರೈತರಿಗೆ ಯಾವುದೇ ಒಂದು ಕಂತಿನ ಹಣ ಬಂದಿಲ್ಲ ಅಂತಂದರೆ, ಮತ್ತು ಹೊಸದಾಗಿ ನೀವೇನಾದರೂ ಅರ್ಜಿಯನ್ನು ಸಲ್ಲಿಸಿದ್ರೆ ಈ ಒಂದು ಲಿಸ್ಟನ್ನು ಕಂಪಲ್ಸರಿ ಚೆಕ್ ಮಾಡಿ. ಯಾಕೆಂದರೆ ನಿಮಗೆ ಗೊತ್ತಿರ್ಬೋದು, ಫಲಾನುಭವಿಗಳ ಪಟ್ಟಿಯಲ್ಲಿ ಯಾವ ರೈತರು ಎಲಿಜಿಬಲ್ ಇರ್ತಾರೆ ಅಂಥವರ ಹೆಸರನ್ನು ಮಾತ್ರ ಬಿಡುಗಡೆ ಮಾಡಲಾಗುತ್ತೆ. ಅಂದರೆ ಇಲ್ಲಿವರೆಗೆ ಯಾವುದೇ ಒಂದು ಕಂತಿನ ಹಣ ರೈತರಿಗೆ ಬಂದಿಲ್ಲ ಅಂತಂದರೆ ಅಂಥವರ ಹೆಸರು ಕೂಡ ಅದರಲ್ಲಿರುತ್ತೆ. ಮತ್ತು ಹೊಸದಾಗಿ ಅರ್ಜಿಯನ್ನು ಸಲ್ಲಿಸಿರ್ತಾರಲ್ಲ, ಅವರು ಹಾಕಿದಂಥ ಒಂದು ಅರ್ಜಿ ಸಕ್ಸಸ್ ಆಗಿ ಮುಂದೆ ಹಣ ಪಡೆಯೋದಕ್ಕೆ ಅವರ ಒಂದು ಹೆಸರನ್ನು ಈ ಒಂದು ಲಿಸ್ಟ್ನಲ್ಲಿ ಹಾಕಲಾಗಿರುತ್ತೆ. ಹಾಗಾದರೆ ನೀವು ಏನಾದರೂ ಹೊಸದಾಗಿ ಅರ್ಜಿಯನ್ನು ಸಲ್ಲಿಸಿದರೆ ಮತ್ತು ನಿಮ್ಮದೇ ಯಾವುದೇ ಒಂದು ಕಂತಿನ ಹಣ ಪೆಂಡಿಂಗ್ ಇತ್ತಂದರೆ ಅಥವಾ ಬಂದಿಲ್ಲ ಅಂತಂದರೆ ನಿಮ್ಮ ಒಂದು ಹೆಸರು ಈ ಲಿಸ್ಟ್ನಲ್ಲಿ ಇದೆಯಲ್ಲ ಅನ್ನೋದನ್ನು ಒಂದ್ಸಲ ಚೆಕ್ ಮಾಡ್ಕೊಬಿಡಿ. ಹೌದು ಫ್ರೆಂಡ್ಸ್, ಇವತ್ತು ತಾನೇ ಬಂದಿರುವಂಥ ಹೊಸ ಬೆನಿಫಿಷರಿ ಲಿಸ್ಟ್ ಅಥವಾ ಫಲಾನುಭವಿಗಳ ಪಟ್ಟಿ ಇದಾಗಿದೆ ಅಂತಲೇ ಹೇಳ್ಬೋದು. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಯಾವ ರೀತಿ ನಿಮ್ಮ ಹೆಸರು ಇದೆಯಲ್ಲ ಅನ್ನೋದನ್ನು ಚೆಕ್ ಮಾಡೋದು ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ಮೊದಲಿಗೆ ನೀವೇನು ಮಾಡಬೇಕು, ನಿಮ್ಮ ಒಂದು ಮೊಬೈಲ್ನಲ್ಲೇ ಈಸಿಯಾಗಿ ಚೆಕ್ ಮಾಡ್ಬೋದು. ಇಲ್ಲಿ ಒಂದು ಮೊಬೈಲ್ನಲ್ಲಿ ಒಂದು ಸರ್ಚ್ ಬಾರ್ನ ಅಂದರೆ ಯಾವುದಾದ್ರೂ ಒಂದು ವೆಬ್ ಬ್ರೌಸರ್ ಅಥವಾ ಗೂಗಲ್ ಅಥವಾ ಗೂಗಲ್ ಕ್ರೋಮ್ ಅನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡು ಪಿ ಎಂ ಕಿಸಾನ್ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಅಂತ ಹಾಕಿ ಈ ಒಂದು ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ಅಫಿಷಿಯಲ್ ವೆಬ್ಸೈಟ್ನ ಓಪನ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಓಪನ್ ಮಾಡ್ಕೊಂಡ ನಂತರ ಇಲ್ಲಿ ನೀವು ಕೆಳಗಡೆ ಬರಬೇಕಾಗುತ್ತೆ. ಇಲ್ಲಿ ನೋಡ್ತಿರ್ಬೋದು ಬೆನಿಫಿಷರಿ ಲಿಸ್ಟ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ. ಈ ಒಂದು ಬೆನಿಫಿಷರಿ ಲಿಸ್ಟ್ ಅನ್ನೋ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಯಾವ ರೀತಿ ನೀವು ನಿಮ್ಮ ಒಂದು ಬೆನಿಫಿಷರಿ ಲಿಸ್ಟ್ನಲ್ಲಿ ಹೆಸರು ಇದೆಯಲ್ಲ ಅನ್ನೋದನ್ನು ಚೆಕ್ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ಇಲ್ಲಿ ನೋಡ್ತಿರ್ಬೋದು ನಿಮಗೆ 16/11 ಅಂದರೆ ಬೆಳಿಗ್ಗೆ ತಾನೇ ಬಂದಿರುವಂಥ ಹೊಸ ಅಪ್ಡೇಟೆಡ್ ನ್ಯೂಸ್ ಇದು. ಅಂದರೆ ಇದು ಆಗಾಗ್ಗೆ ಹೊಸ ಪಟ್ಟಿಯನ್ನು ಬಿಡುಗಡೆ ಮಾಡ್ತಾ ಇರ್ತಾರೆ ಕೇಂದ್ರ ಸರ್ಕಾರದವರು. ನೀವು ಇದನ್ನು ಚೆಕ್ ಮಾಡ್ತಾ ಇರಬೇಕು. ಫ್ರೆಂಡ್ಸ್, ಇಲ್ಲಿ ನೋಡ್ತಿರ್ಬೋದು ಮೊದಲಿಗೆ ನಿಮ್ಮ ರಾಜ್ಯವನ್ನು ಲಿಸ್ಟ್ಲಿಂದ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಮೊದಲಿಗೆ ನಿಮ್ಮ ರಾಜ್ಯವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ನೋಡ್ತಿರ್ಬೋದು ಡಿಸ್ಟಿಕನ್ನು, ನಿಮ್ಮ ಡಿಸ್ಟಿಕ್ ಯಾವ್ದು ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಸಬ್ ಡಿಸ್ಟಿಕ್, ಸಬ್ ಡಿಸ್ಟಿಕ್ ಅಂತಂದರೆ ನಿಮ್ಮ ತಾಲೂಕನ್ನೇ ಸಬ್ ಡಿಸ್ಟಿಕ್ನಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಮತ್ತು ಬ್ಲಾಕ್ ಅಂತಂದರೆ ಬ್ಲಾಕ್ ಕೂಡ ನಿಮ್ಮ ತಾಲೂಕನ್ನೇ ಬ್ಲಾಕ್ ಲಿಸ್ಟ್ನಲ್ಲಿ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಂತರ ನಿಮ್ಮ ವಿಲೇಜ್ ಅಥವಾ ಹಳ್ಳಿ ಯಾವ್ದು ಬರುತ್ತೆ ಅದನ್ನು ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಗೆಟ್ ರಿಪೋರ್ಟ್ ಅಂತ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ಇಲ್ಲಿ ಗೆಟ್ ರಿಪೋರ್ಟ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಹಳ್ಳಿಯ ಏನು ಯಾವ್ಯಾವ ರೈತರು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅಥವಾ ನಿಮ್ಮ ಹೆಸರು ಇದೆಯಲ್ಲ ಅನ್ನೋದನ್ನು ಈ ಲಿಸ್ಟ್ ಮುಖಾಂತರ ಚೆಕ್ ಮಾಡ್ಬೋದು. ಫ್ರೆಂಡ್ಸ್, ಇಲ್ಲಿ ಮೊದಲಿಗೆ ನೋಡ್ತಿರ್ಬೋದು ಸೀರಿಯಲ್ ನಂಬರ್ ಇದೆ, ಮತ್ತು ಫಾರ್ಮರ್ ನೇಮ್ ಅಂದರೆ ರೈತರ ಹೆಸರು, ಅವ್ರ ಮೇಲ ಫಿಮೇಲ ಅನ್ನೋದು ಕೂಡ ಕೊಟ್ಟಿರ್ತಾರೆ. ಇಲ್ಲಿ ಹೆಸರನ್ನು ನೀವು ನೋಡ್ಕೊಂತ ಹೋಗ್ಬೇಕು, ನಿಮ್ಮ ಹೆಸರು ಇದೆಯಲ್ಲ ಅನ್ನೋದನ್ನು ಒಂದ್ಸಲ ನೀಟಾಗಿ ಚೆಕ್ ಮಾಡ್ಕೊಬಿಡಿ. ನಿಮ್ಮ ಹೆಸರು ಇತ್ತಪ್ಪ ಅಂತಂದರೆ ನಿಮಗೆ December 1st ಹಣ ಬರೋದು ಗ್ಯಾರಂಟಿ. ಅಂದರೆ ಪೆಂಡಿಂಗ್ ಇರೋಂಥ ಹಣ ಆಗಿರ್ಬೋದು ಅಥವಾ 7ನೇ ಕಂತಿನ ಹಣ ಆಗಿರ್ಬೋದು, ಈ ಲಿಸ್ಟ್ನಲ್ಲಿ ಹೆಸರು ಇತ್ತಪ್ಪ ಅಂತಂದರೆ December 1st ನಿಮಗೆ ಹಣ ಬರೋದು ಗ್ಯಾರಂಟಿ. ಫ್ರೆಂಡ್ಸ್, ಇಲ್ಲಿ ಕಾಲಮ್ 1, 2 ಅಂತ ಕೆಳಗಡೆ ಕಾಲಮ್ಗಳಿರ್ತವೆ. ಫಸ್ಟ್ ಲಿಸ್ಟ್ನಲ್ಲಿ ಇಲ್ಲ ಅಂತಂದರೆ 7ನೇ ಲಿಸ್ಟ್ ಚೆಕ್ ಮಾಡಿರಿ. 7ನೇ ಲಿಸ್ಟ್ ಇಲ್ಲ ಅಂತಂದರೆ 3ನೇ ಲಿಸ್ಟ್ನಲ್ಲಿ ನಿಮ್ಮ ಹೆಸರು ಇದೆಯಲ್ಲ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಈ ಒಂದು ಲಿಸ್ಟ್ನಲ್ಲಿ ನಿಮ್ಮ ಹೆಸರು ಇತ್ತಪ್ಪ ಅಂತಂದರೆ ನೀವು ಇದನ್ನು ಪ್ರಿಂಟೌಟ್ ಕೂಡ ತಕ್ಕೊಬೋದು. ಕಂಟ್ರೋಲ್ ಪಿ ಅಂತ ಹೊಡೆದ್ರೆ ಪ್ರಿಂಟ್ ಬರುತ್ತೆ, ನೀವು ಇದೊಂದು ಕಾಪಿ ಕೂಡ ಪ್ರಿಂಟೌಟ್ ತಕ್ಕೊಳ್ಳಿ. ನಿಮಗೆ ಈ ಒಂದು ಲಿಸ್ಟ್ನಲ್ಲಿ ಹೆಸರು ಇತ್ತಪ್ಪ ಅಂತಂದರೆ ನಿಮಗೆ ಗ್ಯಾರಂಟಿಯಾಗಿ ಒಂದು December 1st ಹಣ ಬರೋದು ಗ್ಯಾರಂಟಿ ಅಂತಲೇ ಹೇಳ್ಬೋದು. ಹಾಗಾದರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೊಂಡಿರ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ತಪ್ಪದೆ ನಿಮ್ಮ ಎಲ್ಲ ರೈತ ಬಾಂಧವರಿಗೆ ಈ ವಿಡಿಯೋನ ಶೇರ್ ಮಾಡಿ.